ಹೆಂಗೆ ಹೊಡಿತಾರೇನ? ಗೋಟಿಟ್ಟು ಹೊಡಿಬೇಕು. ನಾನು ಪಜ್ಜ ನೋಡಿ ಹೆಂಗೆ ಹೊಡ್ತಿದ್ವಿ. ಆಗಿಂದ ದೀಪಾವಳಿ ಎಡಬಲ ತೆಗೆಸ್ಕೊಂಡ್ರ ಅಂತ ಮಾಡೀನಿ. ಈಗ ಸವಿತಾರದ ಕಾರ್ಯಕ್ರಮ ಐತ್ರಿ, ಮಕ್ಳು ಜವಳದ ಕಾಣ ಐತಿ. ಸವಿತಾಂದು ಶ್ರಾವಣ ತಿಂಗಳದಾಗ ಮಾಡಿ ನೋಡ್ರಿಪ್ಪ. ನಮ್ಮ ಓಂಕಾರ ಮತ್ತೆ ಶ್ರೀ ಇಬ್ರು ಅವ್ರ ಪಪ್ಪರ ಜೊತೆಗೆ ಆಟ ಆಡತ್ತಾರ. ಅವ್ರ ಪಪ್ಪಂದು ಇವಾಗಲೇ ಊಟ ಆಯ್ತು. ಹಾಯ್ 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 ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಏನ್ ಮಾಡಿ, ನಾನು ಬೆಳಗ್ಗೆ ಎದ್ದು ಲಾಗ ಸ್ಟಾರ್ಟ್ ಮಾಡಿ ನೋಡ್ರಪ್ಪ. ನಮ್ಮ ಓಂಕಾರ ಮತ್ತೆ ಶ್ರೀ ಇಬ್ರು ಅವ್ರ ಪಪ್ಪರ ಜೊತೆಗೆ ಆಟ ಆಡತ್ತಾರ. ಅವ್ರ ಪಪ್ಪಂದು ಇವಾಗಲೇ ಊಟ ಆಯ್ತು. ಎಷ್ಟ್ ಗಂಟೆ ಆಗೈತೆ ನೋಡ್ರಿ, 9 ಗಂಟೆನೂ ಆಗಿಲ್ಲ ಇನ್ನು. ಊಟ ಡೈರೆಕ್ಟ್ ಊಟನೆ ಮಾಡ್ಯಾರ ನೋಡ್ರಿ. ರೊಟ್ಟಿ ಮಾಡಿದ್ಲ ಮಮ್ಮಿ, ಬಿಸಿ ಬಿಸಿ ಊಟ ಮಾಡಿದ್ಲ. ಓಮ ಅಲ್ಲೋಕರಪ್ಪಜಿ ಪಪ್ಪ, ಅಲ್ಲಕ್ಕನ ಪಪ್ಪ, ಅಕ್ಕಲಿ ಐಗಣ್ಣು ಚಂದ ಕಿ ಬಿಡಿದ ನೋಡವಾಗ. ನಮ್ಮ ಮನೆಯವ್ರು ಇವತ್ತ ಊರಿಗೆ ಹೋಗ್ತಾರ ನೋಡ್ರಿ. ರಿಮೋಟ ಇಲ್ಲಿ ನೋಡ್ರಿ ಫ್ರೆಂಡ್ಸ. ನಾಷ್ಟ ಬೇಡ, ಈ ಊರಿಗೆ ಹೋದ್ರು ಅಲ್ಲಿ ಯಾರು ರೊಟ್ಟಿ ಮಾಡ್ತಾರ ಅನ್ಕೊಂಡ್ಕೆ ಸಿಗೋವಾಗ ಹೋಗ್ತಾರ ಅವ್ರು. ಇವತ್ತೇನು ಹೋಗಲ್ಲ, ಇವತ್ತ ಕೋಳೂರಿಗೆ ಹೋಗ್ತಾರ. ಸ್ವಲ್ಪ ಬಾಗಲಕೋಟೆಗೆ ಹೋಗಿ ನೆಕ್ಸ್ಟ್ ಕೋಳೂರಿಗೆ ಹೋಗ್ತಾರ. ಹಂಗಾಗಿ ನೋಡ್ರಿ ಪಲ್ಲೆ, ಬೆಂಡೆಕಾಯಿ ಪಲ್ಲೆ ಮಾಡಿತ್ತು. ಬಿಸಿ ಬಿಸಿ ಗರಂ ರೊಟ್ಟಿ ಶ್ರೀಗುನು ನೋಡ್ರಿ, ಒಂದ್ ರೊಟ್ಟಿ ಹಾಕಿನಿ ಹಾಲು ಕಾಸಿ ಕಿಸಿ. ಇವತ್ತು ಬೆಳಗ್ಗೆ ಅವ್ ಪಿಜ್ಜಾ ಮಾಡಿಲ್ಲ ನಾನು, ಡೈರೆಕ್ಟ್ ರೊಟ್ಟಿ ಮಾಡ್ತೀನಿ ಅಂದಲ್ಲ ಮಮ್ಮಿ. ಹಂಗಾಗಿ ಸೃಷ್ಟಿ ರೊಟ್ಟಿ ಮಾಡಿದ್ ಏನೈತಿ, ಸೃಷ್ಟಿ ಈರುಳ್ಳಿ ಹಚ್ಚಾಳ, ನೀರು ಕಾಯಿಸ್ತಾಳ ನೋಡ್ರಿ. ಈರುಳ್ಳಿ ಫಸ್ಟ್ ಗೆ ಹಚ್ಚಿದ್ಲು, ಆಮೇಲೆ ಅವ್ರು ನಮ್ಮ ಮನೆಯವ್ರು ಜಳಕ ಮಾಡಿಂದ ನೆಕ್ಸ್ಟ್ ಡೈರೆಕ್ಟ್ ಅವ್ರು ಜಳಕ ಮಾಡಿದ್ರು. ಆಮೇಲೆ ಮಮ್ಮಿ ರೊಟ್ಟಿಗೆ ಮಾಡಿಲ್ಲ ನೋಡ್ರಿ. ನೋಡ್ರಿ ಇಲ್ಲಿ ಹೆಂಗ್ ಕುಂತ ನಮ್ಮ ಓಂಬಯ್ಯ. ಏ ಓಂ ಓಮ ಓಂಕಾರ್ 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 ಚಡ್ಡೆ ಹಾಕ್ಬೇಕಾದ್ರೆ ಎಷ್ಟು ಉಬ್ಬಿಸ್ಬೇಕವ ನಮ್ ಶ್ರೀಗ ಬಾಬಾ. ಅಲ್ಲಿ ಒಮಗುಂಡು ಒಮಗುಂಡು ಹರಿಗುಂಡು ಹಾಕಲ್ಲ ಹಾಕಲ್ಲ ಎಪ್ಪ ನೋಡಿ ನಾನು ಹೆಂಗ್ ನೋಡ್ತಾನೆ. ಒಮ್ಮ ಉಂಗ್ರ ನೋಡಿ ಬಾಬಾ ಬಾಬಾ ಬಾ, ಎಟ್ ಭಾರಿ ಕಾಣ್ತದ. ಸಾವುಕಾರ ಮಕ್ಕಳ ಬಾಬಾ ಬಾ. ನಮ್ಮ ಮಮ್ಮಿ ಹೆಂಗ ಅಂತ ಏನಂತೀವಿ ನೀ? ಅಲ್ಲ ಸೈತಾಕಲ್ಲ ಹಾಕಿ ಅನ್ನಕಿ ಓಂಕಾರ ಅಂತ. ಡಿಸ್ಕೌಂಟ್ ಅಪ್ಪ ಅಂದ್ರೆ ಆಕಾಶ ಅಂತಾರಲ್ರಿ, ಸುಳ್ಳಲ್ಲ ನಮ್ ಶ್ರೀಗೆ ಅಳುಗು ಮಾಡಿದ ಎಲ್ಲ ಮಾಡಿದ. ಅವ್ರ ಅಪ್ಪ ಇರ್ತಾನೆ ಎರಡ್ ದಿನ, ಸಣ್ಣ ಪುಟ್ಟ ಜೀವ ತಿಂದಿಲ್ಲ. ಇಬ್ರು ಅದರೆ ಮಕ್ಕಳ ನೋಡ್ರಿ ಫ್ರೆಂಡ್ಸ್. ಅವ್ರ ಅಪ್ಪಾರು ಊರಿಗೆ ಹೋಗ್ತಾರೆ ಇಲ್ಲಿ ಬಸ್ ಸ್ಟ್ಯಾಂಡ್ದಾಗ ಈ ಪಿ ಎಮ್ ಸಿಗೆ ಬಾದಾಮಿ ಕೈ ಹೊಡೆದು ಕೊಡತ್ತಾರೆ. ತಳಿತಿ ಅನ್ನಿನ ಸರಿ ಏನಾಗೈತೆ ಕಿಚಿ ಕಿಚಿ ಹಂಗೆ ಹೊಡಿಬೇಕನ ಅಪ್ಪ? ಹೆಂಗೆ ಹೊಡಿತಾರೇನ? ಗೋಟಿಟ್ಟು ಹೊಡಿಬೇಕು. ನಾನು ಪಜ್ಜ ನೋಡಿ ಹೆಂಗೆ ಹೊಡ್ತಿದ್ವಿ. ಅದು ಏನು ಇರ್ತಲ್ಲ ಎಣ್ಣೆ ಹೊಡಿ ಹೊಡಿಬೇಕು. ಅಲ್ಲಿ ಹೋಗೋಮಂದ ತೊಗೊಂಡು ಹೋಗೋಣ ಸರಿ, ಮನೆಗೆ ಹೋಗಿ ನೋಡ್ಕೊಡ್ತೀನಿ ಅಪ್ಪ. ಸರಿ ಅಯ್ಯ ಶ್ರೀ ಅಲ್ಲಂತ ಗೋಕ್ಯಾವ ಕರ್ಕೊಂಡಿಕ್ಕಿ ನಮಗೆ.
ನೋಡಪ್ಪ ನೀ ಹೇಳ್ಬೇಕು ಮುಳ್ಚು ಒಂದ ಬೂಟಕೊಂಡ್ ಬರ್ಲಿಲ್ಲ ನಾನು ಹೆಂಗ ಕರಡ್ತ ನೋಡಿ ಒಂದ್ಸಲ ಚಿಸ್ತ ಬಸ್ಸೇ ಬಂದಿಲ್ಲ ನೋಡ್ರಿ ಪೈನ ಎಲ್ಲ ಕೇಳ್ತೀವೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡ್ರಿ ಎಲ್ಲರೂ ಹೆಂಗದಿರಿ ನಾವು ಆರಾಮದಿ ನೋಡ್ರಿ ನೀವು ಆರಾಮದಿರ ಅನ್ಕೊಂಡು ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ ಫ್ರೆಂಡ್ಸ್ ಬರ್ರಿ ಇವತ್ತಿನ ಲಾಗ್ದಾಗ ಏನೆಲ್ಲ ಇರುತ್ತಾ ಅಂತ ನೋಡ್ಕೊಂಬರೋಣಂತ ಏನಪ್ಪ ಅಂತಂದ್ರ ನೈಟಿ ಮ್ಯಾಗ ಯಾಕೆ ಮಂಗಲ್ಯ ಚೈನ್ ಹಾಕೊಂಡಿನ ಅಂತ ಹೇಳಿ ನಿಮಗ್ ಅನಿಸ್ತಿರ್ಬೋದು ನಿನ್ನೆ ನೋಡ್ರಿ ತಾಳಿ ಅದ ಭಾಳ ದಿನ ಆಗಿತ್ತು ಅಂದ್ರ ಸ್ತ್ರೀನ ಪ್ರೆಗ್ನೆಂಟ್ ಇನ್ನೂ ಇದ್ದಿಲ್ಲ ಅವಾಗೆ ನಾನು ತಾಳಿ ಪುಣಿಸ್ಕೊಂಡಿದ್ನಿ ಅದನ್ನ ಇವಾಗಾಗ್ಲೇ ಒಂದು 2-3 ವರ್ಷ ಆಯ್ತು ಅದು ತಾಳಿ ನಾನು ಪೋಣಿಸ್ಕೊಂಡು ಮತ್ತೆ ಇವಾಗ ಆಯ್ತು ನೋಡ್ರಿ ಡಿಲಿವರಿನೂ ಆಯ್ತು ತಂಗಿದ ನಾಮಕರಣನು ಮುಗೀತು ಇನ್ನೇನು ಶ್ರೀದ ಮತ್ತೆ ಓಂಕಾರಂದು ಜೊಳೋದೆಲ್ಲ ಆಗನೆ ನಾನು ಗೋವಾಕ್ ಹೋದ್ನಿಯಪ್ಪ ಅಂತಂದ್ರೆ 2 ಹುಡುಗರ ಜೊತೆಗಿನಾಗ ನಂಗೆ ತಾಳಿ ಪೋಣಿಸಕ್ಕ ಆಗಂಗಿದ ಅಲ್ಲಿ ಸುಮ್ಮನೆ ಯಾವಾಗಾದ್ರೂ ಪೋಣಿಸೋದೆಲ್ಲ ಅನ್ಕೊಂಡು ನಿನ್ನೆ ಪೋಣಿಸ್ಬೇಕು ಅಂತೇಳಿ ತೆಗ್ದಿನಿ ಫ್ರೆಂಡ್ಸ ಇಷ್ಟು ಪೋಣಿಸಿನಿ ಎಲ್ಲ ಒಬ್ಬೇಕೆ ಕುಂದ್ ಪೋಣಿಸಿನಿ ಒಂದೇ ಒಂದೇ ಮಣಿ ನೋಡ್ರಿ ಇಷ್ಟು ಕಾಡಕತ್ತೈತಪ್ಪ ಅಂದ್ರ ಇವು ಗುಂಡದ ನೋಡ್ರಿ ಇಲ್ಲಿ ಸಣ್ಣ ಬಂಗಾರ ಮಣಿ ಕಾಣಿಸ್ತಾವಲ್ಲ ಇವು ಗಟ್ಟಿ ಗುಂಡು ಒಳಗ ಪಳ್ಳ ಇರ್ತಾವ ನೋಡ್ರಿ ಗಟ್ಟಿ ಗುಂಡು ಅಂತಂದ್ರ ಅದು ಒಟ್ಟ ದಾರ ಹೋಗವಲ್ಲ ಅದ್ರೊಳಗ ಎಲ್ಲಾ ಮಣಿನೂ ಹಂಗ ಹಿಂಗ ಮಾಡಿ ಸೂಜಿ ಏನೇನೋ ಮಾಡಿ ಪೋಣಿಸಿದ್ನಿ ಲಾಸ್ಟ್ನೇದ ಒಂದ್ ಮಣಿ ಸೂಜಿನೂ ಹೋಗವಲ್ದು ಪಿನ್ನಾನು ಹೋಗವಲ್ದು ಅದು ಒಳಗ ದಾರ ಗುಂಜು ಗುಂಜ್ ಸಿಕ್ಕೊಂಡದ ಏನು ಒಟ್ಟ ಬರೋವಲ್ಲ ಈಗ ಹೆಂಗಾಗಿತ್ತು ಅಂದ್ರೆ ಲಾಸ್ಟ್ನೇ ಮಣಿ ಇತ್ತಲ್ಲ ಗುಂಡೆ ಬ್ಯಾಡಪ್ಪ ನಂಗೆ ಕರಿಮಣಿ ಪೋಣಿಸ್ಕೋಬೇಕಂದ್ರೆ ಲಾಸ್ಟ್ ಮಣಿ ಅದು ಒಂದು ಹಾಕಿದ್ರೆ ತಾಳಿ ಮುಗಿದ್ಬಿಡ್ತೈತಿ ಪೋಣಿಸೋದು ಇಷ್ಟು ಮತ್ತೆ ತೆಗಿಬೇಕಲ್ಲ ಆದ್ರೆ ನಿನ್ನೆ ಸುಟ್ಟು ಅಷ್ಟು ನಾನು ಪ್ರಯತ್ನ ಮಾಡಾಕತ್ತೀನಂದ್ರೆ ಅದು ಹೊಟ್ಟೆ ಬರೋವಲ್ಲ ಆದರೂ ಕೂಡ ಈ ಥರ ಮಾಡಿ ಹಾಕಿನಿ ಇವಾಗ ತಂತಿ ಅದೇನೇನೋ ಹಾಕಿ ಬರೋವಲ್ದು ನೋಡ್ರಿಪ್ಪ ಹಿಂಗೆ ಮಾಡ್ಬೇಕಂತ ಅರ್ಥನೇ ಆಗೋವಲ್ದ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟೈತಿ ಹಂಗಾಗಿ ನಿನ್ನೆ ಸುಟ್ಟು ಇದನ್ನೇ ಹಾಕೊಂಡಿನಿ ಇದನ್ನ ಮಲ್ಗಾಗ ಅದಕ್ಕೆ ಅಡ್ಜಸ್ಟ್ ಆಗಂಗಿಲ್ಲ ಓಂಕಾರನ ಹಿಡಿದ್ ಜಗ್ತಾನ ಶ್ರೀನ ಹಿಡಿದ್ ಜಗ್ತಾನ ಅದು ಇದು ಮಣದ್ ಬಿಡ್ತೈತಿ ಇಲ್ಲಿ ಇಲ್ಲಿ ಮಣಿತಪ್ಪ ಅಂತಂದ್ರ ಏನಾಗುತ್ತೆ ಅಂದ್ರ ಇದು ತಂತಿ ಇರುತ್ತೆ ನೋಡ್ರಿ ಬಂಗಾರ ತಂತಿ ಒಳಗ ಆ ತಂತಿ ಏನೈತಿ ಮಣದ್ ಬಿಡುತ್ತ ಮಣಿತಂದ್ರೆ ಗೊತ್ತಾಗಲ್ಲ ದಾರಿ ಇದ್ರೆ ಗೊತ್ತಾಗುತ್ತ ಯಾವಾಗಾದ್ರು ಕಟ್ ಆಯ್ತಂದ್ರ ಹೇಳಕ್ ಬರಂಗಿಲ್ಲ ಅದಕ್ಕಂತ ಹೇಳಿ ಇದನ್ನ ತಾಳಿ ನಾನು ಜಲ್ದಿ ಪೋಣಿಸ್ಕೋಬೇಕಂತೇಳಿ ಬಾಳ ಟ್ರೈ ಮಾಡತ್ತೀನಿ ಏನಾಗುತ್ತ ಗೊತ್ತಿಲ್ಲ ನೋಡ್ರಿ ಬರ್ರಿ ನಷ್ಟ ಹಂಗೆ ಏನ್ ಮಾಡಕತ್ತೀವಿ ಅಂತ ಹೇಳಿ ನೋಡೋಣಂತ ಅದ್ರಾಗ ಫ್ರೆಂಡ್ಸ್ ಇನ್ನೊಂದ್ ಏನ್ ಹೇಳ್ಬೇಕಪ್ಪ ಅಂತಂದ್ರ ನಂಗೆ ಒಟ್ಟ ಲಾಗ್ ಸ್ಟಾರ್ಟ್ ಮಾಡಕ್ಕೆ ಆಗೋವಲ್ದ ಸ್ಟಾರ್ಟ್ ಮಾಡಿರ್ತೀನಿ ಒಂದ್ ನಿಮಿಷ 2 ನಿಮಿಷ ಬೆಳಗ್ಗೆ ಗುಡ್ ಮಾರ್ನಿಂಗ್ ಅದ್ ಹೇಳಿರ್ತೀನಿ ಅದ್ರ ನಂತರ ನಾನು ವಿಡಿಯೋ ಕಂಟಿನ್ಯೂ ಮಾಡಕ್ಕೆ ಆಗೋವಲ್ದ ಹಾ ಪಜಿ ನೋಡ್ರಿಕ ಮಾತಾಡ್ಕೋತ ಕಾಟನ್ ಇಟ್ಟಿದ್ನಲ್ಲ ನಾನು ಅದನ್ನ ಶ್ರೀ ತಗೊಳಕತ್ತಿದ್ದ ಮತ್ತೆ ಕಸ್ತಿ ಇಟ್ಟೆ ನೋಡ್ರಿ ಎಲ್ಲ ಮಣಿಗಳು ಎಲ್ಲಾರು ಬೀಳ್ತಾವ ಅಂತ ಹೇಳಿ ಓ ಪಜಿ ಹಾ ಬಾಬಾ ಹಂಗಾಗಿ ಲೋಗ ಒಂಥರ ಬೇಜಾರ್ ಅನ್ಸಾಕ್ ಬಿಟ್ಟೈತಿ ಡೈಲಿ ಲಾಗ್ ಏನ್ ಹಾಕ್ಬೇಕಪ್ಪ ಅನ್ನೋದು ಗೊತ್ತಾಗೋವಲ್ದ ಲಾಗ್ ತಗೊಳಕ್ಕೆ ಆಗೋವಲ್ದು ನನ್ಗೆ ಏನು ಎಲ್ಲ ಕೆಲ್ಸ ಮಾಡಿರ್ತಿ ಅವ್ರ ಪಪ್ಪ ಜೊತೆ ಬಂದಾಗ ಕೂಡ ಎಷ್ಟು ಲಾಗ್ ತಗೋಬೇಕಿತ್ತು ನಾನು ಅವಾಗ ಏನೂ ತಗೊಳಕ್ ಆಗ್ಲಿಲ್ಲ ಹಿಂಗಾಗಿ ಒಂದ್ ಸ್ವಲ್ಪ ಯಾಕೋ ಬೇಜಾರದಂಗ ಆಗ್ಬಿಟ್ಟೈತಿ ನೋಡ್ರಿ ಬರೀ ಹಂಗೆ ನಾಷ್ಟ ಮಾಡ ಏನ್ ಮಾಡಕಂತ ಅಂತ ತೋರ್ಸಕಂತ ಹೋದ್ನಿ ನೆಕ್ಸ್ಟ್ ಶ್ರೀ ಅದನ್ನ ತಗೊಂಡ್ಬಿಟ್ನಲ್ಲ ಹಂಗಾಗಿ ಅದಕ್ಕೆ ಕೈ ಬಿಟ್ನಿ ಬರೀ ಏನ್ ನಾಷ್ಟ ಮಾಡಕತ್ತ ಅಂತ ನೋಡೋಣಂತ ವಾ ದೋಸ ಅರವಾಕಿ ಇದಕ್ಕ ಓ ಹ್ಮ್ ಚು ಹೊಡೆದು ಕೊಡ್ತೀನಿ ಅಂತ ಹೇಳಿರ ಇದು ಯಾವ ದೋಸೆ ಅಂತಂದ್ರೆ ಗೋಧಿ ಹಿಟ್ಟಿಂದು ಬೆಲ್ಲದ ದೋಸೆ ನೋಡ್ರಿ 2-3 ಸಲ ಹೇಳಿ ನಾನು ಬರೋದಿಲ್ಲ ಅಂತ ಆದ್ರ ಸೃಷ್ಟಿ ಕೈಯಾಗ ಅದ ಹೆಂಗ್ ಬರುತ್ತೋ ನಂಗೆ ಗೊತ್ತಾಗಕತ್ತಿಲ್ಲ ಇನ್ನೊಂದ್ಸಲ ಊರಿಗೆ ಬಂದಂದ್ರೆ ಟ್ರೈ ಮಾಡ್ತೀನಿ ನೋಡಿ ಬೆಲ್ಲ ಬಾಲ್ ಹಾಕ್ತೀಯ ಸ್ವಲ್ಪ ಹಾಕ್ತಿ ಹೆಂಗ ಅದ ಗೊತ್ತೇ ಆಗೋದು ಅಮ್ಮಗೂ ಬರಲ್ಲ ಇದು ಹೇಳ್ಕೊಟ್ಟಕ್ಕೀಗ ಬರೋ ಒಂದು ಗಿಡ ಹಾಕ್ಬಿಟ್ಟ ಹೋಗ್ ವಾವ್ ಶ್ರೀ ತಿನ್ ನೋಡಪ್ಪಜ್ಜಿ ಇದು ಹೆಂಗಾಗೈತಿ ಕೊಡ್ತೀನಿ ಇಡಿ ಹೆಂಗಾಗೈತಿ ವಾವನ ಶ್ರೀ ವಾವನ ಇಲ್ಲಿ ನೋಡ್ರಿ ಬೆಲ್ಲದ ದೋಸಾ ಮಸ್ತ್ ಟೇಸ್ಟ್ ಅನ್ನಿಸ್ತಾವ ಇವು
ಆದ್ರೆ ನನಗೆ ಮಾತ್ರ ಮಾಡಕ್ ಬರೋಲ್ಲ ನೋಡ್ರಿ. ಓಕೆ ಫ್ರೆಂಡ್ಸ್, ಆ ಬಿಸಿ ಬಿಸಿ ಅದಾವು, ತಿನ್ಬಿಡೋಣ ಅಂತ ಬರ್ರಿ. ಶ್ರೀ ಈಗ ಅದನ್ನ ಕಡಿಬಾರ್ದು, ತಿಂತೀನಿ ಒಲ್ಲೆ ಅಂತ ನೋಡ್ರಿ. ನಾನು ಕುಂಡ ನಾವು ತಿಂದ ಮತ್ತೆ ನಿಮ್ಗೆ ಸಿಗ್ತೀವಂತ ನೋಡ್ರಿ. ಹಾಯ್ ಫ್ರೆಂಡ್ಸ್, ಏನಪ್ಪ ಜದು, ನಾನು ಒಮ್ಮೆ ಸಂಜೆ ಲಾಕ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ನೀರು ಬಿಟ್ಟಾನ, ಎಂತ ಟೈಮ್ ಬಿಟ್ಟಾನಪ್ಪ ಅಂತಂದ್ರ ನಿಮಗ್ ನಾನು ತೋರಿಸ್ತೀನಂತ ನೋಡ್ರಿ. ಮನೆ ತುಂಬಾ ಎಲ್ಲ ನೋಡ್ರಿ. ಏ ಕಡೆ ಹಂಗ ಇಡದ್ ಬಾಳ ಡೇಂಜರ್ ಅವಿ ಅದು. ಸೃಷ್ಟಿ ನೋಡ್ರಿ ಹಂಗೆ ಬಾಂಡೆ ಹೊರಗಿಟ್ಟಾಳ. ಟೈಮ್ ಎಷ್ಟು ಹೇಳಂತ ತೋರಿಸ್ತೀನ ನಿಮ್ಗ. ಬ್ಯಾರಲ್ ತುಂಬೇಳ ಈಗ, ಇವೆಲ್ಲ ಕುಡಿಯಕ್ ತುಂಬೈತಿ. ಬಾಂಡೆ ಹೊರಗಿಟ್ಟಾಳ ನೋಡ್ರಿ ತಿಕ್ಕಾಕ. ಹಿಂಗತ್ತೆ ಪೈಪ್ ಹಚ್ಚಿವಿ. ಲೈಟ್ ಹಾಕ್ಲಿ ಏನ್ ಬೈಲಿದ್ ನೋಡ್ರಿ. ಇಲ್ಲಿ ಎಷ್ಟು ಚಂದ ನೀರ್ ಬರ್ತಾವ. ನಮ್ಮ ನಾವೇನ್ ಮೋಟರ್ ಹಚ್ಚಲ್ಲ ಏನಿಲ್ಲ, ಬರೀ ನೀರೇ ಇಷ್ಟು ಬರ್ತಾವ ನೋಡ್ರಿ. ನೋಡ್ರಿ ಇಲ್ಲಿ ನೀರ್ ಬಾರಿ ಫಾಸ್ಟ್ ನಮ್ಮ ನೀರ್ ಟೈಮ್ ನೋಡ್ರಿ. ಸಂಜೆ 7:15 ಆಗೈತಿ ಟೈಮ್. ತಿರುಗಿ ಈ ಟೈಮಿಗೆ ನೀರ್ ಬಿಟ್ಟಾನ ಹೊರಗಡೆ. ಮಳಿ ನೋಡಿದ್ರಿ ಏನಂತೀರ ನೀವು? ಸಿಕ್ಕಾಪಟ್ಟೆ ಮಳಿ ಐತಿ ಹೊರಗ. ಇಷ್ಟೊತ್ತನ ಮಸ್ತ್ ಮಳಿಯಾಗಿ ಹೋಗಿತ್ತು ನೋಡ್ರಿ. ಏ ಅಪ್ಪ ಇಂದ್ರೆ ಸರಿ ಕಾಲ್ ಸೇರ್ತಾವೋ ನಡಿಯಪ್ಪ ನಡಿ. ಫುಲ್ಲು ಮಳೆ ಅಂದ್ರೆ ಮಳೆ ಇಷ್ಟೊತ್ತಿನ ನಾನು ಬೀಳ್ತೀಯಪ್ಪ. ಹಿಂಗಾಗಿ ನೀರು ಸಂಜಿಕ್ ಬಿಟ್ಟಾನ ಹೊರಗೆ ಹುಕ್ಕೊಂಡ್ ತಿಕ್ಕಲಾಗವಲ್ದು ಅಂತ ಹೇಳಿ ಮನ್ಯಾಗ ತಿಕ್ಕಲ್ರಿ. ಅಲ್ಲ ಹೊರಕುಂದ್ ತಿಕ್ಕಲಾಗಲ್ಲಂತೆ ಒಳಗ ತಿಕ್ಕ್ಯಾರ. ಮನೆ ತುಂಬಾ ಎಲ್ಲ ನೀರು ಸಿಡ್ದಂಗ ಆಗ್ಬಿಟ್ಟವು. ಎಲ್ಲೇ ಮಾಡ್ಯಾರ ನಮ್ ಚಿಟ್ಟು. ನಮ್ಮ ಅಕ್ಕ ಮಾಡಿದ್ದು ಡೋಕಳ ನೋಡಿರ್ ನೋಡ್ರಿ ನೀವು. ಅದನ್ನೇ ನೋಡಿ ನಮ್ ಸೃಷ್ಟಿಕ ಮಾಡ್ಯಾಳ ಹೆಂಗಾಗ್ಯದ ಅಂತ ನಮ್ಮ ಮಮ್ಮಿ ತಿಂದ್ ಹೇಳ್ಬೇಕು. ಇಂದು ಕಾದ ನಮ್ ಸೃಷ್ಟಿ ಮಾಡ್ಯ. ನಾ ಇನ್ನೂ ಒಮ್ಮೆ ಟ್ರೈ ಮಾಡಿಲ್ಲ, ಹೇಳಿದ್ನಲ್ಲ ಗೋವಾದಾಗ ಅದ್ ನಂದೆಲ್ಲ ಕೆಟ್ಟ ಬಿಟ್ಟಿದ್ದ. ಅಲ್ಲೆಲ್ಲ ನೋಡ್ಯಾಳಲ್ರಿ ಒಂದ್ ಎರಡ್ ಮೂರ್ ಸಲ ಮಾಡ್ಯಾಳ. ಹಂಗಾಗಿ ಮಾಡ್ಯಾಳ ನೋಡ್ರಿ. ಹಂಗ್ ಮಾಡ್ಬಾರ್ದ ಅಪ್ಪಜ್ಜಿ. ಇಕೆ ಫ್ರೆಂಡ್ಸ್ ನೋಡೋಣ ನಾನು ಒಂದ್ ಸ್ವಲ್ಪ ಇಷ್ಟ ತಂದಿಡ್ದೈತ. ಠಂಡಿ ಚಳಿ ಚಳಿಯ ನೀ ಚಳಿಯ ಶ್ರೀಗೆ ನನಗ ಚಳಿ ಹಿಡ್ದೈತಿ ನೋಡ್ರಿ. ನಂಗ ಚಳಿ ಚಳಿಯ ನೀ ಚಳಿಯ ನೀ ಚಳಿಯ ಅಂತ. ಓಪ ಏನು ಬವ್ವ ಏನೋತಪ್ಪ ಎಲ್ಲೋತು ಬಾಲ್ ಎಲ್ಲೋತಪ್ಪ ಮ್ಯಾಗ ಸೊಮ್ಮೆ ಹೋದನ ಯಾರು ಹೋದ್ರು ಸೊಮ್ಮೆ ಹೋದನಿಲ್ಲ ಬಾಲು. ಡೋಕಳ ಹೆಂಗಾಗಿತ್ತು ನೋಡ್ರಿ? ಮನೆ ಸಲ್ಲಾಪುರದಾಗ ಕಡ್ಲಿ ಇಟ್ಟಿಂದು ಸರು ಡೋಕಳ ತೋರಿಸಿದ್ಲಲ್ಲ ಮಾಡ್ತೀನಿ ಮಾಡ್ತಿಲ್ಲ ಅಂದ್ ಸೃಷ್ಟಿ ನೋಡವ ಟೇಸ್ಟ್ ಮಾಡಿ ಮಾಡ್ತಿಲ್ಲ ಅಂದ್ವಿ. ಇಷ್ಟು ಸೂಪರ್ ಆಗಿತ್ರಿ ಡೋಕಳ ಸ್ಪಂದಿದ್ದಂಗಾಗಿದ್ದು. ಅದೇ ಡೋಕಳ ಅಂದ್ರೆ ನಮಗೂ ಗೊತ್ತಿಲ್ಲ ರೀ, ಅದೊಂದು ಊರ ಹೆಸರು ಇತ್ತು ಮೊದಲಿಗೆ. ಈಗ ಆ ಊರ ಹೆಸರು ತಗೊಂಡ್ ನಮ್ಗೆ ತಿನ್ನಾಕ್ ಮಾಡ್ಕೊಡ್ತಾರಿ ಡೋಕಳ ಅಂತೇಳಿ. ಮಸ್ತಾಗಿತ್ತು ತಿಂದಿರಿ. ಮತ್ತ ಈ ಅಂತ ಮಳೆಯಾಗ ನೀರ್ ಬಂದಿದ್ದು ನೀರ್ ತುಂಬಿ ಸ್ವಲ್ಪ ಅರ್ಧ ಮರ್ದ ಬಟ್ಟೆ ತೊಯ್ದಿದ್ದು ತಂಡ ಹಿಡ್ದಿತ್ತು. ನಾನು ಎರಡಕ್ ಹೋಗಿದ್ದೆ. ಎಲ್ಲಿ ಎಲ್ಲೈತಿ ಒಂದ್ ಹಂಗ ಹಂಗ ಒಂದು ಬಿಡ ಮಾಡ ಬಂದಾಗ ಸಣ್ಣಗ ಕವ್ ಕೌ 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 ಅಂತಾವ. ಹೆಂಗಂತ ಸರಿ ಹೆಂಗಂತಾವ್ ಕವ್ ಕವ್ ಕವ ಅಂತಾವ ಮೂಗ್ ನೋಡ ಮೂಗು ಎಲ್ಲದಾವ್ ಬಾಲಿ ಇಲ್ಲಿತ್ತಲ್ಲ ಎಲ್ಲ ಇಟ್ಟಿ ಹೋತಾ ಓಲ್ಬಿಡು ಓಲ್ಬಿಡು ಹೋಗಿಲಿಪ್ಪು ನಾಳೆ ತರ ಮಾಡಿ ಮತ್ತೆ ಜಾತ್ರೆಗೆ ಹೋಗೋ ಮೆಲ್ಲರ ಹೋಲ್ಬಿಡು. ನೀವೆಲ್ಲಾರು ಯಾರ ಊರ್ ಕಡೆ ಇವತ್ತ ನಾಲ್ಕೈದು ದಿನ ಮಳೆ ಆಗಿದ್ದಿಲ್ರಿ, ಇವತ್ ಮಳೆ ಆಯ್ತು. ಯಾರ ಊರ್ ಕಡೆ ಮಳೆ ಆಗೈತಿ? ತಂಡ್ ಯಾರ ಹಿಡ್ದೈತಿ? ವಯಸ್ ತಕ್ಕಂಗ ತಂಡ್ ಬರ್ತೈತಿ. ನಮ್ ತಂಡ್ ಬಂದೈತಿ. ನಿಮ್ದು ಊಟ ಆತನ ಏನ್ ಮಾಡಕತ್ತೀರಿ ಎಲ್ಲಾರು?
ನಮ್ಮೆಲ್ಲ ಸೊಲ್ಲಾಪುರ ಹಿಡುವ ನೋಡಿದ್ರೇನು ಸುಮ್ರಿ, ಎಷ್ಟು ಚಿಂತಿದ್ರು ನಗಬೇಕಂತ ನಗಿಸ್ಬೇಕಂತ ಆ ಆಟ ಮಾಡ್ಕೊಂತ ಕುಂತಿರ್ತ ನೋಡ್ರಿ ಮಕ್ಕಳು ಕೂಡ ಮೊಮ್ಮಕ್ಕಳು ಕೂಡ. ನೀವೆಲ್ಲರೂ ಏನ್ ಮಾಡ್ತೀರಿ, ಹೆಂಗ್ ಮಾಡ್ತೀರಿ, ಹೊಲ ಪಲ ಬಿತ್ತಿದ್ರೇನು? ನಮಗಂಕರ ಹೊಲ ಇಲ್ಲ, ಹೊಲ ಇಲ್ಲ ಅಂದ್ರೂ ಹೊಲ ಬಿತ್ತಬೇಕು, ಬೆಳಿಬೇಕು. ಮಳಿ ಬಂದಾಗ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕಂತ ಹೊಲದ ಬಗ್ಗೆ ಬಹಳ ಖುಷಿ ಇರ್ತೈತ್ರಿ. ಯಾರಿಗೆ ಏನೆಲ್ಲ ಎದ್ರ ಮ್ಯಾಗ ಹರಿಸಿರ್ತ ಅದು ಅವ್ರಿಗೆ ಸಿಗುದೇ ಇಲ್ಲ. ನಮಗೂ ಹೊಲ ಸಿಕ್ಕಿಲ್ಲ, ತವ್ರ ಮನ್ಯಾಗ ದುನಿಯದ್ದೈತಿ, ನಮ್ ಸಾಲಿ ಏನೂ ಇಲ್ಲ. ನಾವ್ ಹಿಂಗೆ ನೋಡ್ರಿ ಜಾಡ್ ಬಣಜ್ಗೇರ್ ಇದ್ದಂಗ ಏನೂ ಇಲ್ಲ, ದುಡಿದು ಉಣ್ಣೋದು. ನಿಮ್ದು ಯಾವ ಮಂತಾನೇವ? ನಮ್ದು ಗೌಡ್ರ ಮಂತಾನ. ನಾವ್ ಗೌಡ್ರ ಮಕ್ಕಳು, ಗೌಡ್ರ ಮಕ್ಕಳು. ಒಂದ್ ಶಾಸ್ತ್ರ ಹೇಳ್ತಾರೆ, ಒಂದ್ ಊರಿಗೆ ಗೌಡ್ರ ಆದ್ರೆ ಮತ್ತೊಂದ್ ಊರಿಗೆ ತೆಲುಗುಮ್ರ ಅಂತ. ಹಂಗಾಗೈತಿ ನೋಡ್ರಿ ನಮ್ ಬಾಳೆವು. ಏನ್ ಮಾಡೋದು ಅದ್ರ ಅರ್ಥ ಹೇಳು. ಒಂದ್ ಊರಿಗೆ ಗೌಡ್ರ ಆದ್ರ ಮತ್ತೊಂದ್ ಊರಿಗೆ ತೆಲುಗುಂಬ ಅಂತ ಅಂದ್ರ ಅದ ತಲಿ ಬಿಡ್ಕ ಇಟ್ಕೊಂಡ್ ಮಕ್ಕೊಂಡ್ಬಿಡ್ತಾರ ಎಲ್ಲರೂ. ನಿಮ್ ಊರಾಗ ನೀ ಗೌಡ್ ಇರ್ಬೇಕು, ನಮ್ಗೇನ್ಲೆ ಬಾ ಇಲ್ಲ ಅಂತ ತಲಿ ಬಿಡ್ಕ ಮಕ್ಕೋವಾ ಅಂತ ತಲಿ ಬಿಡ್ಕ ಮಕ್ಕೊತಾರ. ಹಿಂಗ ಅರ್ಥ ಅದು. ಅವೆಲ್ಲ ಹಿರಿಯರ್ ಮಾಡಿದ ಅರ್ಥ ಈಗ ಯಾರಿಗಿ ಗೊತ್ತಾಗಂಗಿಲ್ಲ, ಹೇಳಿದ್ರು ತಿಳ್ಕೊಳಂಗಿಲ್ಲ. ಅವೆಲ್ಲ ನಾವು ಯಾವಾಗ ನೋಡಿದ್ರು ಹಿರಿಯರ್ ಕೂಡ ಗೆಳತನ, ಹಿರಿಯರ್ ಕೂಡ ಮಾತು, ಹಿರಿಯರ್ ಕೂಡ ಕೆಲಸ, ಹಿರಿಯರ್ ಕೂಡ ಹೊಲ್ಕ ಮನೆಗೆ ಹೋಗುದು, ಅವೆಲ್ಲ ಗೊತ್ತದಾವ್ ನೋಡ್ರಿ. ಹಿಂಗಾಗಿ ಮಳೆ ಮಾಡು ಆತಂದ್ರ ತಲಿ ಜಿ ಅಂತೈತ್ರಿ. ಮಣ್ಣು ಬಿದ್ದಿದ್ದು ಇದು ಪಕ್ಕಡಿ ಬ್ಯಾನ್ ಆಕತಿ. ತಂಡಿಗೆ ಯಾವಾಗಲ್ರಿ ಹಳೆ ಗಾಯ, ಹಳೆ ಬ್ಯಾನಿ ತಂಡಿಗೆ ಹೇಳ್ತಾವ್ ಅಂತಾರ. ಮತ್ತ ನಮಗೂ ಈಗ ವಯಸ್ಸಕ್ಕಂಗ ಬಾದ್ನ ಹಾಕವು. ಹಿಂಗಾಗಿ ಗುಡಿಸ್ಕೊಂಡ್ ಕುಂತೀನಿ ನೋಡ್ರಿ. ಊಟ ಮಾಡ್ಬೇಕು, ನೀವು ಊಟ ಮಾಡಿದ್ರೇನು? ಊಟಕ್ಕೆ ಏನೇನ್ ಮಾಡಿರಿ? ಗಂಗಾವತಿಗೆ ಹೋಗಿ ಬಂದಿದ್ದೇನಾತು? ಗಂಗಾವತಿಗೆ, ಗಂಗಾವತಿಗೆ ನೀನ್ ನೋಡ್ರಿ, ನಮ್ಮೂರಾರ ಪಟ್ಟಣ ಶೆಟ್ಟಿ ವೀರೇಶ್ ಅಂತೇಳಿ ಗಂಗಪ್ಪ ಕಾಕರ್ ಮಗ. ಸಣ್ಣವ್ರ ಇರೋದ್ರಾಗ ನಾವು ನಮ್ ನವ್ಲಿ ವೀರೇಶ ಬಸವರ್ಗೂಡ್ ಸಾಲಿ ಕಲಿತಾನ ನೋಡಿದ್ವಿ. ಯಾವಾಗಾರ ಎಲ್ಲರು ನಮ್ಮ ಊರ್ ಮಂದಿ ಕಡೆ ಬಿಜಾಪುರ ಬಾಗಲಕೋಟೆ ತೋರಿಸ್ಕೊಂಡ್ ಹೋಗಿದ್ರು ನಮ್ಮೂರಾರ ಅನ್ನೋದೊಂದು ಆಡದು. ನಿನ್ನೆ ನಾವು ಏನು ಅಡ್ರೆಸ್ ಓದಿದ್ದಿಲ್ಲ, ನಂಬರ್ ಓದಿದ್ದಿಲ್ಲ, ಹೋಗಂಗ್ ಹೋದ್ವಿ. ನಮ್ಮನ್ನ ಬಹಳ ಇದನ್ ಮಾಡಿ ನೋಡಿದನ್ರಿ. 108-105 ಪಾಳೆ ಇತ್ತು. ಹಿಂಗ್ರಿ ನಮ್ಗೆ ಹಳ್ಳಿ ಹೋಗಕ್ ಬಸ್ಸಿಂದು ಬಹಳ ದೂರ ರೀ ಗಂಗಾವತಿ. ಅದ ನಾವ್ ಇಲ್ಲೇ ಅಲ್ಲೇ ಐತೆ ಇದ್ವಿ, ಆ ಕಡೆ ಹೋಗಿದ್ದೇ ಇಲ್ಲ. ಕಸ್ಬಿ ಕಾಶಮ್ಮ ನನ್ ಕೂಡಿ ಹೋಗಿದ್ವಿ. ಅಡ್ರ ಬಡ್ರ ಮಾಡ್ಕೊಂತ ದವಾಖಾನೆ ಕರ್ಸಿತ್ತು. ದವಾಖಾನೆಗೆ ಹೋಗಿ ತೋರಿಸ್ಕೊಂಬಂದಿವ್ರಿ. ನಂದು ಇದು ಕಣ್ಣು ಒಂದ್ ಸ್ವಲ್ಪ ಮಬ್ಬು ಕಾಣತೈತಿ, ಇವನ್ ನೀ ಬ್ಯಾಟ್ರಿ ಹಚ್ಚಿವಿ, ಕಣ್ಣು ಒಂದ್ ಸ್ವಲ್ಪ ಮಬ್ಬು ಕಾಣತೈತ್ರಿ, ಹಿಂಗಾಗಿ ಹೋಗಿದ್ವಿ, ಪರಿ ಬಂದೈತಿ ಅಂತ ಹೇಳ್ಯಾರ. ಅವಶ್ಯಕತೆ ಇತ್ತಂದ್ರೆ 10-15 ದಿನದಿಂದ ಮಾಡಿಸ್ಕೊರಿ, ಇಲ್ಲ ನಿಮ್ದು ಏನರ ಪ್ರಾಬ್ಲಮ್ ಇತ್ತು ಈಗ ಆಗೋದಿಲ್ಲ, ದುಡ್ಡಿಂದು ಪ್ರಾಬ್ಲಮ್ ಐತೆ ಅಂದ್ರ ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಟರೆ ನಡೀತೈತಿ ಅಂತ ಹೇಳ್ಯಾರ. ನನಗೂ ಈ ಸದ್ಯ ಆಗಂಗಲ್ರಿ, ಅಷ್ಟು ನಮ್ಮ ಕಾರ್ಯಕ್ರಮ ಒಂದ್ರ ಮ್ಯಾಗ ಒಂದು ಬಂದಾವು. ತಂಡಿ ಹೋಗಿಂದ ಮಾಡಿಸಿದಂದ್ರ ಚಲೋ ಇಲ್ಲ, ಅವಾಗ ಇರ್ತೈತಿ ಅಂತಾರ. ಅದ್ರ ಸಂಬಂಧ ನೋಡ್ಬೇಕು. ಒಂದ್ ಸ್ವಲ್ಪ ಬಿಸಿಲು ಆಗಿಂದ ದೀಪಾವಳಿ ಎಡಬಲ ತೆಗಿಸ್ಕೊಂಡ್ರ ಅಂತ ಮಾಡೀನಿ. ಈಗ ಸವಿತಾರದ ಕಾರ್ಯಕ್ರಮ ಐತ್ರಿ, ಮಕ್ಳ ಜವಳದ ಕಾಣ ಐತಿ, ಸವಿತಾಂದು ಶ್ರಾವಣ ತಿಂಗಳದಾಗ ಮನಿ ಓಪನಿಂಗ್ ಐತಿ. ಏನೇನ್ ಆಗುತ್ತ ಕೈಲಿ ಅದು ಅಂಕರ್ ಮಾಡ್ಬೇಕ್ರೆ, ಅವ್ರಿಗೊಂದ್ ಸೀರೆ ಜಂಪರ್ ತರಕಾರ ಊರಾಕ್ ಹೋಗ್ಬೇಕು, ಅವ್ರ ಊರಿಗೆ ಹೋಗ್ಬೇಕು, ಅದ್ರ ಸಲುವಾಗಿ ಈಗ ಮಾಡಿಸ್ಕೋಬಾರ್ದಂತ ಬಿಟ್ಟೀನಿ. ಒಟ್ಟ ಅದಕ್ಕೇನ ಕಣ್ಣು ಆಪರೇಷನ್ ಅಂದ್ರೆ ಎಷ್ಟೋ ಭಯ ಅನಿಸ್ತಿತ್ತು. ಈಗ ಒಂದು ತಾಸಿನಾಗ ಮಾಡಿ ಕಳಿಸ್ತಾರಂತ. ಇವು ಏನ ಲ್ಯಾಂಚಿ ಹಾಕ್ಬೇಕಂತ ಹೇಳ್ಯಾರಿ, 14-15 ಸಾವಿರಲಿಂದ ಮ್ಯಾಗ ಇರ್ತಾವಂತ. ನೀವೆಲ್ಲರೂ ನಿಮ್ಮ ತಾಯಿ ತಂದಿ ಅಕ್ಕಂಗಿಯರು ವಯಸ್ಸಾದವರು ಮಾಡಿಸ್ಕೊಂಡಿದ್ರಂದ್ರ ಅದ್ರ ಅನುಭೋಗ ನನಗೊಂದ್ ಸ್ವಲ್ಪ ಹೇಳ್ರಿ. ನನಗ್ ಭಯ, ಲ್ಯಾಂಚ್ ಹಾಕ್ತಿವಿ ಕಣ್ ತೊಳಿತೀವಿ ಅಂದ್ರೆ ಭಯ ಬರಾಕತ್ತೈತಿ. ಹೆಂಗಂತ ಗೊತ್ತಿಲ್ಲ. ಹಿಂಗ ಮಾಡ್ಯ ಮುದ್ದೆಯೊಳಗ ತೋರಿಸ್ಕೊಂಡಿದ್ದೆ, ಅವ್ರು ಮೌಸ್ ಬೆಳೆದಂದ್ರು ದೊಡ್ಡ ತಲಿ ಕಾಡ್ತಿತ್ತು, ತಲಿ ನೂಸ್ತೆ ಅಂದ್ರು ನನ್ ಕಣ್ಣ ನೂಸುತ್ತೆ ಅನ್ನೋಷ್ಟು ಭಯ ಆಗಿತ್ತು. ಹಂಗೇನಿಲ್ಲಮ್ಮ, ಸ್ವಲ್ಪ ಪರಿ ಬಂದೈತಿ, ಅದಕ್ಕಾಗತ್ತ. ನೀವೇನ್ರ ಟೆನ್ಷನ್ ವಿಚಾರ ಒದರಾಡೋದು ಮಾಡಿದ್ರಿ ಅಂದ್ರ ತಲೆಯನ್ನು ನರಗಳು ವೀಕ್ ಆಗಿ ಹಂಗ ನೂಸಾಕ್ ಚಾಲು ಮಾಡ್ತಾವು ಅಂತ ಹೇಳಿದ್ರು. ನನಗ್ ಭಯ ಐತಿ, ಯಾರ ನಿಮ್ಮ ಮಮ್ಮಿಯರು ಅಕ್ಕರು ನನ್ನ ವಯಸ್ಸವರು ಮಾಡಿಸ್ಕೊಂಡಿದ್ರು ಅಂದ್ರೆ ನನಗೂ ಹೇಳ್ರಿ, ನಾನು ಮಾಡಿಸ್ಕೋಬೇಕಂತ ಮಾಡೀನಿ. ಒಮ್ಮೆ ಒಲ್ ಬಿಡಪ್ಪ ಸುಮ್ಮನೆ, ಮತ್ತೆ ಹೋಗಿಪ್ಪ 1,000 ರೂಪಾಯಿ ಹಾಕ್ಬೇಕ, ಹೋಗ ಜಲಮುಖ ಹುರುಳಿ ಹೋಗೋ ಗುಂಡಿಗೆ ಇನ್ನೊಂದು ಆಸರೆ ಹಾಕನ್ನಂಗೆ ಒಮ್ಮೆ ಆಗುತ್ತ. ಏನ್ ಮಾಡ್ಲಿ, ಮಾಡಿಸ್ಕೊಳ್ಳೇ ಬೇಡ, ನೀವು ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರಿಗೆ. ನನ್ನ ಕಡೆಯಲ್ಲಿಂದ ನಮಸ್ಕಾರ. ಓಕೆ ಫ್ರೆಂಡ್ಸ, ಮಮ್ಮಿ ಮಾತು ಕೇಳಿದ್ರಿ, ನಿಮ್ಗೆ ಇಷ್ಟ ಆಯ್ತಂತೇಳಿ ಅನ್ಕೋತೀನಿ. ಬರ್ರಿ, ನೀರದೆಲ್ಲ ತುಂಬಿದ ತೋರಿಸಿದ್ನಿ ನಾ ನಿಮ್ಗೆ. ಮತ್ತೆ ಈ ಕಡೆ ನೆಕ್ಸ್ಟ್ ನೋಡ್ರಿ, ಸೃಷ್ಟಿ ರೊಟ್ಟಿ ಮಾಡ್ಯಾಳ ಮಸ್ತ್ ಬಿಸಿ 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 ರೊಟ್ಟಿ ತೋರಿಸ್ತೀನಿ ಬರ್ರಿ. ನೋಡ್ರಿ
ಸದ್ದು ಉಣ್ತೀವಲ್ಲ ಅಂತೇಳಿ ಒಂದ್ ಸ್ವಲ್ಪ ದಮ್ಮನೆ ಮಾಡ್ಯಾಳ ರೊಟ್ಟಿನ. ಯಾರು ನೋಡ್ರಿ, ದಮ್ಮನ್ ರೊಟ್ಟಿ ಮುಟ್ಟಿಗೆ ಮಾಡಿ ಲೇಟ್ ಆತೈತಿ. ಅಯ್ಯ ನೀರ್ ತರ್ಸಾತಿ ಪಲ್ಲೆ ತರ್ಸಿದ್ಬಿಟ್ಟು ಪಲ್ಲೆ ನೋಡ್ರಿ. ಪಲ್ಲೆ ಅಷ್ಟು ಆಲ್ಮೋಸ್ಟ್ ನಮ್ ಕಡೆದವ್ರಿಗೆ ಎಲ್ಲಾರ್ಗು ಗೊತ್ತಿರ್ತೈತಿ, ಆದ್ರೂ ಕೂಡ ತೋರಿಸ್ತೀವಿ ನೋಡ್ರಿ. ನಮ್ ಕಡೆ ಸಿಗಂಗಿಲ್ಲ, ಕರ್ನಾಟಕದಾಗ ಬಾಳ ಪುಣ್ಯ ಮಾಡಿರ್ಬೇಕ್ ನೋಡ್ರಿಪ್ಪ. ನೋಡ್ರಿ 10 ರೂಪಾಯಿಕ ಇದು ಒಂದ್ ಗಿರ್ಕಲ್ ಅಂತಾರ ಏನಂತಾರ ಗೊತ್ತಿಲ್ವ, ಒಟ್ಟ 10 ರೂಪಾಯಿಕ ಇಷ್ಟು ಕೊಡ್ತಾರ. ಬರ್ರಿ ಫ್ರೆಂಡ್ಸ, ಇಲ್ಲಿ ನೋಡ್ರಿ ಕರ್ನಾಟಕದಾಗ ಇರುದಂದ್ರ ಬಾಳ ಪುಣ್ಯನೆ ನೋಡ್ರಿಪ್ಪ. ಪುಣ್ಯ ಮಾಡಿರ್ಬೇಕಂತಾರಲ್ಲ ಸುಳ್ಳಲ್ಲ. ನಮ್ಮೂರು ನಮ್ಗೆ 100 ಊರು ತಿರುಗಿ ಬಂದ್ರು ನಮ್ಮೂರು ನಮ್ಗೆ ಲೇಸ್ ಅಂತಾರಲ್ಲ, ಹಂಗತ್ತೆ. ಇದಕ್ಕ 10 ರೂಪಾಯಿ ನೋಡ್ರಿ, ಬರೀ ಮಡಕಿ ಒಡಿಸಿದ ಕಾಳು, ಮಡಕಿ ಕಾಳು ಬರೀ 10 ರೂಪಾಯಿ. ಇದಕ್ಕ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತ, ಹೇಳ್ತಾರಂತ ಏನು ಇದನ್ನ ಮಾಡ್ಕೋಬೇಡ್ರಿ. ನಮ್ ಕಡೆ ಸಿಗಲ್ಲ ಇದು, ನಮ್ ಕಡೆ ಅಂದ್ರೆ ಗೋವಾದಾಗ ಸಿಗಂಗಿಲ್ಲ ಫ್ರೆಂಡ್ಸ್. ಇರ್ತಾವು ಮಡಕಿ ಪೂರ ಇದ್ರಷ್ಟು ಹೊಡೆದಿರಲ್ಲ, ಅಂದ್ರಲ್ಲಿ 40 ಈ ತರ ಬಾಳ ತುಟ್ಟಿಯಲ್ಲಿ. ಇದು 10 ರೂಪಾಯಿ ಕೊಟ್ಟಂದ್ರ ಮಸ್ತ್ ಉಣ್ಣೋರಿದ್ರ 3 ಜನ ಅಷ್ಟು, ಸ್ವಲ್ಪ ನೋಡಿ ಅಷ್ಟೇ ಸ್ವಲ್ಪ ಉಣ್ಣೋರಿದ್ರ 4 ಜನ ಆರಾಮ್ಸೆ ಉಣ್ಬೋದು ನೋಡ್ರಿ 10 ರೂಪಾಯಿ ಕೊಟ್ಟಂದ್ರ. ನಮ್ಮ ಮನೆಗೆ ಈಗ ಕಾಯಿಪಲ್ಯ ತುಟ್ಟಿ ಅಂತಲ್ಲ ಯಾವಾಗ್ಲೂ ನಾವು ಕಾಳು ತರ್ತೀವಿ ನೋಡಿರಿ ಎಷ್ಟೋ ವಿಡಿಯೋದೊಳಗ. 10 ರೂಪಾಯಿ ಕೊಡ್ತಂದ್ರಿ ಅಪ್ಪ ಅಂತಂದ್ರ ಒಂದ್ಸಲ ಕಾಯಿಪಲ್ಲೆ ಕರ್ಗುಡ್ ಆಗಿ ಹೋಗ್ಬಿಡ್ತೈತಿ ನಮ್ಗ. ಮುಂಜಾನೆ ಒಂದ್ ಟೈಮ್ ಅರಲಿ ಯಾವಾಗ ಅರಲಿ, ಈಗ ನೋಡ್ರಿ ಸಂಜಿನಾಗ ಮಾಡ್ಯಾಳ ಪಲ್ಯನ. ಹಾಗಾರಿ ಪಲ್ಯ ಏನೈತಿ ಈಗ, ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮತ್ತ ಪಲ್ಯ ಊಟ ಮಾಡಿ ನಾ ನಿಮ್ಗ ಮತ್ತ ಸಿಗ್ತೀನಂತ ವಿಡಿಯೋದೊಳಗ ಇದನ್ನ ಆ್ಯಂಡ್ ಮಾಡ್ಬೇಡ್ರಿ, ಮತ್ತ ಸ್ಕಿಪ್ ಮಾಡ್ಬೇಡ್ರಿ. ಇದ್ರೊಳಗ ಒಂದ್ ನಾ ನಿಮ್ಗೆ ವಿಶೇಷ ಹೇಳ್ತೀನಿ ಏನಪ್ಪ ಅಂತಂದ್ರ ಊಟ ಮಾಡಿ ಹೇಳ್ತೀನಂತ ಫ್ರೆಂಡ್ಸ್. ಬರ್ರಿ, ಆ ಊಟ ಮಾಡಿದ್ವಿ ಸೃಷ್ಟಿ ಪಲ್ಯ ರೊಟ್ಟಿ ಮಾಡಿದ್ಲಲ್ಲ, ಊಟ ಮಾಡಿ ಎಲ್ಲ ರೆಡಿ ಮಾಡೀನಿ. ಒಂಕರ್ ಅದ್ನಂದ್ರ ಒಂದಿಲ್ಲಿ ಮಲಗಿಸ್ಬೇಕು. ಸೊಳ್ಳಿ ಗುಡ್ನೆ ಹಚ್ಚಿದ್ರು ಸೊಳ್ಳಿ ಹುಡಿಯಾಡ್ತಾವ ನೋಡ್ರಿ. ಅಂತ ಅವ್ನ ತಳಗ ಹಾಕೋತೀನಿ, ಅಸ್ತ್ರೀನು ಜಲ್ಲಾಳ ಮುಖಂಡನ ಅವನೇ ತಳಗ ಹಾಕೋತೀನಿ. ಮತ್ತೆ ಏನಪ್ಪ ವಿಶೇಷ ಅಂತಂದ್ರ ತೋರಿಸ್ತೀನಿ ನಿಮಗ. ಮುಂಜಾನೆ ತಾಳಿ ತೋರಿಸಿದ್ನಲ್ರಿ, ಮೊದಲ ಇಷ್ಟ ಆಗ್ತಿತ್ತು ಇದು, ಇಷ್ಟಕ್ಕಿತ್ತು, ಇವಾಗ ಇಷ್ಟ ಆಗುತ್ತೆ ನೋಡ್ರಿ. ಸ್ವಲ್ಪ ಕೆಳಗೆ ಮಾಡ್ಕೊಂದಿನಿ ಅಂದ್ರ ಇವು ಕರಿಮಣಿ ಅಂತಾರ ನೋಡ್ರಿ ಇಲ್ಲಿ, ಈ ಮಣಿ ಜಾಸ್ತಿ ಮಾಡ್ಕೊಂಡೆ ಮನೆಗೆ ಇದ್ದುವ ಹೊಸವು, ಹಂಗಾಗಿ ಇದನ್ನ ಮಾಡ್ಕೊಂದಿನಿ. ಅದು ಮಣಿ ಒಟ್ಟ ಒಂದು ಬರಲಾಗಿತ್ತು ಅಂದ್ನಲ್ಲ, ಮಮ್ಮಿ ಒಂದು ಐಡಿಯಾ ಕೊಟ್ಟು ನೋಡ್ರಿ. ನಾನು ಮಮ್ಮಿ ಹಂಗೆ ಮುಂಚೆನೂ ಅಂದ್ರೆ ತಾಳಿ ಇವತ್ತು ಪೋಣಿಸ್ತೀನಿ ಅನ್ನೋ ದಿನನ ಸಾಬೂನು ಹಚ್ಚಿ ಸ್ವಚ್ಛವಾಗಿ ಹಿಂಗೆ ಎಲ್ಲ ಕಡೆ ತೊಳೆದಿದ್ವಿ. ಅಂದ್ರೂ ಕೂಡ ಅದು ಹೆಂಗ ಏನಾಗಿತ್ತೋ ಗೊತ್ತಿಲ್ಲ, ಎಲ್ಲ ಮಣಿಗೂ ಸೂಜಿ ಅದು ಒಳಗೆ ಹೋಗಿತ್ತು, ಸೂಜಿ ಅದೆಲ್ಲ ಹಾಕಿ ಸ್ವಚ್ಛ ಮಾಡಿ ಪೋಣಿಸಿದ್ವಿ. ಮತ್ತು ಲಾಸ್ಟ್ ಅದು ಒಂದು ಗುಂಡ ಒಂದು ಸೈಡ್ನಿಂದ ಹೋಲ್ ಸ್ವಲ್ಪ ದೊಡ್ಡದಿತ್ತ, ಒಂದು ಕಡೆದು ಕಮ್ಮಿ ಇತ್ತು, ಸೂಜಿನೂ ಹೋಗ್ತಿದ್ದಿಲ್ಲ ಪಿನನ್ ಹೋಗ್ತಿದ್ದಿಲ್ಲ ಅದ್ರೊಳಗ. ಏನು ಮಾಡ್ಬೇಕಪ್ಪ, ಅದು ದಾರ ಎಷ್ಟು ಸ್ಟೇಟ್ ಮಾಡಿ ಹಾಕಿದ್ನು ಅಂತಂದ್ರೂ ಒಟ್ಟ ದಾರ ಹೋಗ್ತಿದ್ದಿಲ್ಲ, ಒಳಗೆ ಹೋಗಿ ಸುಳ್ಳಿ ಒಡ್ಕಿಸಿ ಕುಂತು ಬಿಡ್ತಿತ್ತು. ಮತ್ತು ಮಮ್ಮಿಗೆ ಹೇಳಿದ್ನಿ ಅದು ದಾರ ಸುಟ್ಟು ಸುಟ್ಟು ಅದು ಹೋಗಿಲ್ಲ ಅಂತ ಅದು ಸ್ಟೇಟ್ ಚೂಚ್ಕಾಬೇಕು ನೋಡ್ರಿ, ಅದು ಮತ್ತೊಂದು ಸ್ವಲ್ಪ ಸುಡಿದ್ ರೇಷ್ಮೆ ದಾರ ಹಿಂಗೆ ಹಿಂಗೆ ಮಾಡೋದು ಅದು ಹೋಗಲ್ಲ ಅನ್ನೋದು ಅದು ಮೊಣದು ಬಿಡ್ತಿತ್ತಲ್ಲ, ಮತ್ತೊಂದು ಸ್ವಲ್ಪ ಸುಟ್ಟು 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 ಇದು ಲಾಸ್ಟಿಗೆನೆ ಹಂಗೆ ಹಿಂಗೆ ಮಾಡಿ ಗುದ್ದಾಡಿ ಮಣಿ ಹಾಕ್ತೀನಪ್ಪ ಅನ್ನೋ ಟೈಮಿಗೆ ಈ ಒಂದ್ ಕಡೆ ದಾರನೇ ಇದ್ದಿದ್ದಿಲ್ಲ, ಒಂದ್ ಕಡೆದಂದ್ರು ಎರಡ್ ಕಡೆನು ಕಮ್ಮಿ ಹಾಕೋತಾನೆ ಬರ್ತಿತ್ತು. ಅದು ಅಂದ್ರೆ 4 ಪದರ್ ತಗೊಂಡಿರ್ತೀವಿ ನೋಡ್ರಿ, ಹಿಂಗತೆ 4 ಪದರ್ ತಗೊಂಡಿರ್ತೀವಲ್ಲ, ಈ ಕಡೆದು ಸುಟ್ಕೋತ ಬಂದ್ರೆ ಈ ಕಡೆ ಹಂಗೆ ನಾ ಜಗ್ಗಿ 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 ಸುಟ್ಟಿನಿಲ್ಲ, ಎರಡು ಕಡೆನು ಕಮ್ಮಿ ಆಗ್ಬಿಡ್ತೈತಿ. ಒಂದ್ ಕಡೆದ ದಾರ ಏನೈತಿ ಎರಡು ಕಡೆ ಕರೆಕ್ಟ್ ಆಗಿತ್ತು. ಮತ್ತ ಅದನ್ನ ಏನ್ ಮಾಡಿದ್ನಪ್ಪ ಅಂತಂದ್ರ ಫುಲ್ ಬಿಚ್ಚಿಬಿಟ್ನಿ, ಬಿಚ್ಚಿಕೇಸಿ ಇದು ಕರಿಮಣಿನ ಇದು ಬರೀ ಕರಿಮಣಿನ ಪೋಣಿಸ್ಕೊಂಡ್ಬಿಡ್ತೀನಿ, ಬಂಗಾರ ಮಣಿ ಬೇಡ ಬೇಡ ನಂಗೆ ಅನ್ಕೊಂಡು ಬಿಟ್ಬಿಟ್ಟೆ ಸಾಕಾಗಿ. ಮಮ್ಮಿ ಏನಂದ್ಲ ನೀರಾಗ ಹಾಕ ಅದನ್ನ ಮಣಿ ಅಂತಂದ ನೀರಾಗ ಹಾಕಿದ್ನಿ, ನೀರಾಕಿನ ಮತ್ತ ವಯರ್ ತಂತಿ ಇರ್ತೈತಿ ನೋಡ್ರಿ, ವಯರ್ ಅಂತ ತಂತಿ ಸಣ್ಣಂದ ಅದನ್ನ ತಂತಿ ತಗೊಂಡ್ನಿ, ಎರಡ್ ಪದ್ರ ಮಾಡಿದ್ನಿ ಅದನ್ನ ಹಿಂಗ್ ಮಸ್ತ್ ಹಿಂಗ್ ಮಾಡ್ಕೇಸಿ ಮಣಿ ಒಳಗ ಎಷ್ಟು ಟ್ರೈ ಮಾಡಿದ್ನಿ ನೀರೊಳಗ ಹಾಕಿಂದ ಟ್ರೈ ಮಾಡ್ ಆಮೇಲೆ ತಂತಿ ಈ ಕಡೆ ಬಂತ, ಸ್ವಲ್ಪ ಒಂದೇ ಗುಂಜಷ್ಟೇ ಬಂತ ನೋಡ್ರಿ ಅದು ಹೊರಗ, ಅದನ್ನೇ ಹಿಡಿದು ತೆಗೆದು ತೆಗೆದು ಮತ್ತೊಂದ್ಸಲ ಹಂಗ ಅದೇ ತರ ಮಾಡಿ ಇಷ್ಟು ಕೊಂದ ಅದು ಒಂದ್ ದಾರ ಸುಳ್ಳಿ ಹುಡ್ಕೊಂತಂಗ ಆಗಿತ್ತು ಒಳಗ. ಅದಿಷ್ಟು ಬಂತ ಒಂದ್ ಕಡೆದ ಲೈನ್ ಏನ ದಾರ ಕಮ್ಮಿ ಆಗಿತ್ತಲ್ಲ ಎಲ್ಲ ಫುಲ್ ಬಿಚ್ಚಿಬಿಟ್ನಿ, ಎಲ್ಲ ಏನ್ ಟೆನ್ಷನ್ ಆಯ್ತು ಬಿಚ್ಚಿದ ತಕ್ಷಣ ಎಲ್ಲ ನೀರಾಗ ಹೋಗ್ಬಿಟ್ನಿ ಮಣಿ, ಯಾಕಂದ್ರ ಇವು ಈ ಕಡೆ ಆರು ಈ ಕಡೆ ಆರು ಕುಂದಿರ್ತಾವ ಇವು ಬಂಗಾರ ಮಣಿ. ಮತ್ತ ಅದು ಒಂದೇ ಇತ್ತು ಹಾಕಿದ್ನ ಅದು ಹೋಗ್ಬಿಡ್ತಿತ್ತು, ಹಾಕಿದ್ನಪ್ಪ ಅಂತಂದ್ರ ಮತ್ತ ಕರಿಮಣಿ ಪೂಜಾಕ ದಾರನೇ ಇದ್ದಿದ್ದಿಲ್ಲ.
ಮತ್ತೊಳ್ ಪೂರ ಬಿಚ್ಚಬಿಟ್ಟ ಟೆನ್ಷನ್ ಆಗಕ್ ಹತ್ಬಿಡ್ತಿ ಹೆಂಗ್ ಮಾಡ್ಬೇಕಪ್ಪ ಅಂತ ಹೇಳಿ ಬಿಚ್ಚಿಂದ ಇವು ದೊಡ್ಡ ದೊಡ್ಡ ಮನೆ ಅದ ನೋಡ್ರಿ, ಡಬಲ್ ಪದರ್ ದಾರ ಹೋಗ್ತಾವ. ಇದು ಈ ಕಡೆಯಿಂದ ಈ ಕಡೆ ದಾರ ತಗೊಂಡಿ, ಆಮೇಲೆ ಸೃಷ್ಟಿ ನಾನು ಕುತ್ಕೊಂಡು ಪೋಣಿಸಿದ್ವಿ. ಒಂದೊಂದ್ ಮತ್ತೆ ಜೀವ ತಿಂದು ಇಲ್ಲಂತಲ್ಲ, ಫಸ್ಟ್ ಗೆ ಬಂದವಂದ್ರೆ ಇವು ಕೂಡ ಜೀವ ತಿಂದು ಮತ್ತೆ ಹಂಗೆ ನೀರ್ ಹಾಕಿ ಅದು ವೈರ್ ಹಾಕಿ ಟ್ರೈ ಮಾಡಿ ತಾಳಿ ಪೋಣಿಸ್ಕೊಂಡ ಸ್ವಲ್ಪ ಕೆಳಗೆ ಇಟ್ಟು ಮಾಡಿದೆ ನೋಡ್ರಿ. ಅದು ಬಾಳ ನ್ಯಾಕದಂಗೆ ಇತ್ತು ಮನೆಯಿಂದ. ಸ್ವಲ್ಪ ತಳ್ಯಾಕ್ ಮಾಡ್ಕೊಂಡಿ. ಇನ್ನೊಂದ್ ಏನಪ್ಪಾ ಅಂತಂದ್ರೆ ಡ್ರೆಸ್ ನೋಡ್ರಿ, ಇಲ್ಲಿ ಪೂರ ಆಗಿಲ್ಲ, ಇದನ್ನ ತೋರಿಸ್ತೀನಿ ನಾನು. ಪೂರ ಆಗಿಂದ ಒಂದ್ಸಲ ಉಟ್ಕೊಂಡು ತೋರಿಸ್ತೀನಿ. ಮೊನ್ನೆ ಅಂಗಡಿಗೆ ಹೋದಾಗ ಮಮ್ಮಿ ಕೊಡ್ಸಾಡಿ ಇದನ್ನ ತಗೊಂಡ್ಬಂದಿನಿ. ಪೀಸ್ ಇದು 250 ರೂಪಾಯಿ. ಇದೊಂದು ಡ್ರೆಸ್ ಪೀಸ್ ಇದೆ ನೋಡ್ರಿ, ಸಾದಾ ಡೈಲಿ ಇದಕ್ಕ ಚಂದ ಅನ್ಸುತ್ತ, ಬಾಳ ಮಸ್ತ್ ಅನ್ಸ. ನನಗೆ ಈ ತರ ಪೀಸೆ ಬಾಳ ಇಷ್ಟ, ಫುಲ್ ಗ್ರ್ಯಾಂಡ್ ಆಗಿನ ಈ ತರ ಪೀಸ್ಗಳು ಬಾಳ ಇಷ್ಟ. ನಾನೇ ಕಟ್ ಮಾಡಿದೀನಿ ಇನ್ರಿ, ಆದ್ರೆ ನಾ ಆ ವಿಡಿಯೋ ತಗೊಂಡಿಲ್ಲ, ಆದ್ರ ಕಟ್ ಮಾಡೀನಿ ಮತ್ತ ಹೊಲ್ಕೊಂಡಿನ್ರಿ ನಾನೇ. ನಮ್ ಮನ್ಯಾಗ ರಾಟಿ ಇದ್ದಿಲ್ಲ, ನಮ್ ಮನ್ಯಾಗ ಬಾಡಿಗೆ ಇದ್ದವ್ರ ಮನ್ಯಾಗ ಅಡ್ಜಸ್ಟ್ ಆಗ್ಲಿಲ್ಲ ಅದ, ಹಂಗಾಗಿ ಅವೆಲ್ಲರ ಮನ್ಯಾಗ ಹೋಗಿ ಹೊಲ್ಕೊಂಬಂದಿನಿ ನಾನೇ. ನೋಡ್ಬೇಕು ನೋಡ್ರಿ ಇನ್ನು ನಾ ಪೂರ ರೆಡಿ ಆಗಿನ ಹೆಂಗಾಗುತ್ತೆ ಅಂತ ಹೇಳಿ ತೋಳಿಗೆ ಈ ತರ ಹಚ್ಚೀನಿ. ಇನ್ನು ಸೈಡ್ ಕಟ್ ಇದೇನು ಒಳಸಿಲ್ಲ ನೋಡ್ರಿ ಇದನ್ನ. ಅಷ್ಟೇ ನೀರ್ ಬಂದ್ ಬಿಟ್ಟವಲ್ಲ, ಸಂಜೆ ಟೈಮ್ನ ಆಗಿತ್ತು, ನೀರ್ ಬಂದಾಗ ಸೃಷ್ಟಿ ಮಮ್ಮಿ ಮತ್ತ ನೀರ್ ತುಂಬಕತ್ತಾರ ಇವಾಗ ಹಿಡ್ಕೊಂಡ್ ಅಂತೇಳಿ ಬಂದ್ಬಿಟ್ಟಿನಿ. ಪೂರ್ಣ ಮಾಡಿಲ್ಲ ಡ್ರೆಸ್, ಸೈಡ್ ಕಟ್ ಹೊಳಸ್ಬೇಕು. ಪ್ಯಾಂಟ್ ಅಂತ ಪೂರ ಆಗೈತೆ ನೋಡ್ರಿ, ವೇಲಿಗೂ ಕೂಡ ಇದು ಹಾಕಿದೀನಿ, ಏನದು ದಂಡಿ ಕಟ್ಟಿನಿ. ಈಗ ಪ್ಯಾಂಟ್ ಒಂದು ಪೂರ್ತಿ ಆಗೈತೆ ನೋಡ್ರಿ, ಕಸಿ ಹೊಲ್ದಿಲ್ಲ ಇದಕ್ಕಾದ್ರ ಫುಲ್ಲೆಲ್ಲ ಫ್ರೀ ಸೈಜ್ ಇಲ್ಲೆಲ್ಲ ಜಾಸ್ತಿ ನಿಲ್ಗಿ ಇಟ್ಕೊಂಡಿನಿ. ಚಂದ ಕುಂದ್ರತ್ ನೋಡ್ರಿ, ಜಾಸ್ತಿ ನಿಲ್ಗಿ ಕುಂತ್ಕೊಂಡ್ರೆ ಪ್ಯಾಂಟ್ ಬಾಳ ಚಂದ ಅನ್ಸುತ್ತ. ನನ್ ಬಾಳ ದಿನದಿಂದ ಒಂದ್ ಪ್ಯಾಂಟ್ ಅದು ಒಂದ್ ಡ್ರೆಸ್ ಇತ್ತು, ಪರ್ಪಲ್ ಕಲರ್ ಇತ್ತು. ಆ ಡ್ರೆಸ್ ಎಲ್ಲಾರು ಉಟ್ಕೊಂಡಾರ ನನ್ನ ಡ್ರೆಸ್, ನನ್ನ ಫ್ರೆಂಡ್ಸ್ಗಳು ಯಾರದಾರ ಎಲ್ಲ ಪ್ರತಿಯೊಬ್ಬರು ಕೇಳಿ ಉಟ್ಕೊಂಡ್ರ, ಅಷ್ಟು ಚಂದ ಅನ್ಸಿತ್ತು ಡ್ರೆಸ್. ಹೊಲಿಯೋದನ್ನ ಅದೇ ತರ ಇತ್ತು, ಕಲರ್ ಪರ್ಪಲ್ ಕಲರ್ ಇತ್ತು, ವೈಟ್ ಪರ್ಪಲ್ ಬ್ಲಾಕ್ ರೆಡ್ ಒಂಥರ ಎಲ್ಲ ಮಿಕ್ಸ್ ಇತ್ತು. ಆ ಫೋಟೋ ನನ್ ತಾಕ ಇತ್ತಂದ ಹಾಕ್ತೀನಿ, ಇತ್ತ ಮನೆ ಮನೇಲಿ ಅಲ್ಲೇ ಹೋಗಿತ್ತಿ ಹಾಕ್ತೀನಿ. ಬಾಳ ಚಂದ ಅನಿಸ್ತಾವ ಇವು, ಸಿಂಪಲ್ ಕಡಿಮೆ ರೊಕ್ಕ ಆದ್ರ ಹೊಲಿಯೋರ್ ನಾವೇ ಇರ್ಬೇಕ್ರಿ, ಅಂದ್ರೆ ನಮ್ಗೆ ಇದು ಚಲೋ ಅನ್ಸುತ್ತೆ. ಇಲ್ಲ ಅಂದ್ರ 250 ರೂಪಾಯಿ ಕೊಟ್ಟು ನಾವು ಪೀಸ್ ತಗೊಂಡ್ ಹೋದ್ರ 300 ರೂಪಾಯಿ ಕೊಟ್ಟು ಡ್ರೆಸ್ ಹೊಲಿಸ್ಬೇಕು. ಸ್ವತಃ ನಾವೇ ಹೊಲ್ಕೊಳ್ದಾದ್ರಷ್ಟೇ ಇದು ಚಲೋ ಇರ್ಲಿಕ್ಕಂದ್ರ ಅರ್ಬಿ ತಗೊಳೋದಕ್ಕಿಂತ ಹೊಲಗುಲಿನೇ ಜಾಸ್ತಿ ಆಗ್ಬಿಡ್ತೈತಿ. ನೋಡಕತ್ತಿದ್ರು ಫ್ರೆಂಡ್ಸ್, ಇದು ನಾಳೆ ಕಂಪ್ಲೀಟ್ ಮಾಡ್ತೀನಿ. ನಾಳೆ ಕಂಪ್ಲೀಟ್ ಮಾಡಿ ಹಾಕೊಂಡಿಯಪ್ಪ ಅಂತಂದ್ರ ನಿಮ್ಗೆ ಅದನ್ನ ತೋರಿಸ್ತೀನಿ ಹೆಂಗ್ ಹೊಲ್ದಿನಿ. ಬಾಳ ದಿನ ಆಗೈತೆ ನಾನು ಬಿಟ್ಟು, ಆಲ್ಮೋಸ್ಟ್ ಸ್ತ್ರೀ ಪ್ರೆಗ್ನೆಂಟ್, ತಲೆ ಕಟಿಂಗ್ ಮಾಡೋ ಕೂಡ ನಂಗೆ ಹೊಳೆ ಒಂದು ಹೆಂಗ್ ಮಾಡ್ಬೇಕಪ್ಪ ಅನ್ನಂಗ ಆಗ್ಬಿಟ್ಟಿತ್ತು. ಏನೇನೋ ಸ್ವಲ್ಪ ಮೊಬೈಲ್ದಾಗ ಅಲ್ಲಿ ಇಲ್ಲಿ ನೋಡಿ ಮಾಡೀನಿ. ಇದ್ ಮೈಯಾಗ ಒಂದ್ ಸ್ವಲ್ಪ ಲೂಸ್ ಇಟ್ಕೊಂಡಿನಿ, ನಾಳೆಗೆ ಕರೆಕ್ಟ್ ಆಗಿ ಫಿಟ್ಟಿಂಗ್ ಮಾಡ್ಕೋತೀನಿ. ಯಾಕೆ ಲೂಸ್ ಅಪ್ಪ ಅಂತಂದ್ರೆ ಅಲ್ಲಿ ಅಳತಿ ಒಯ್ದಿದ್ದಿಲ್ಲಲ್ಲ ನಾನು, ಹಂಗಾಗಿ ಅಳತಿ ಪ್ರಕಾರ ಮಾಡಿಲ್ಲ. ಒಂದ್ ಅಂದಾಜ್ ಮ್ಯಾಗ ಹೊಲಿಗೆ ಹಾಕಿದ್ನಿ, 1.5 ಇಂಚ್ ಈಗಡೆ 1 ಇಂಚ್ ಬಿಟ್ಟಿರ್ತೀವಲ್ಲ ಆ ತರ ಮಾಡಿ ಹೊಲಿಗೆ ಹಾಕಿನ. ಸ್ವಲ್ಪ ಲೂಸ್ ಆಗುತ್ತ, ನಾಳೆ ಮತ್ತೆ ಹೋಗ್ತೀನಲ್ಲ ಪ್ಯಾಂಟಿಗ್ ಕಸಿ ಇದು ಕಟ್ ಒಳಸ್ಕೊಂಡ್ ಕೇಸಿ ಮತ್ತ ಹಿಂದ ಡ್ರೆಸ್ಸಿಗ್ ಕಸಿ ಮಾಡ್ಕೊಂಡ ಫುಲ್ಲ ನನ್ ಫಿಟ್ಟಿಂಗ್ ಮಾಡ್ಕೊಂಡ್ ಕೇಸಿ ಬರ್ತೀನಂತ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಇದು ನಿನ್ ಕಟ್ ಮಾಡಾಗೆ ತೋರಿಸ್ಬೇಕಿತ್ತು ಎಷ್ಟು ನಾನು ಸ್ಟ್ರಗಲ್ ಮಾಡಿದ್ನಿ ಕಟ್ ಮಾಡಕ್ ಅಂತೇಳಿ. ಆದ್ರೆ ಅದನ್ನೇನು ವಿಡಿಯೋ ತಗೊಳಿಲ್ಲ, ಬರೇ ಕಟ್ ಮಾಡೋದೊಂದೇ ವಿಡಿಯೋ, ಬೆಳಗ್ಗೆಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದಿಲ್ಲ, ಓಲ್ ಬಿಡೋ ಅಂತೇಳಿ ಬಿಟ್ಟಿ ನೋಡ್ರಿ. ಇವತ್ತಿನ ವಿಡಿಯೋ ಅಂತೂ ಇಷ್ಟಿತ್ತು ನೋಡ್ರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೋಡಾಕ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೊಂದು ಲಾಗ್ದಾಗ ಸಿಗೋಣ ಅಂತ ಅಲ್ಲಿವರೆಗೂ ಇವತ್ತಿನ ಲಾಗಿಗೆ ಬಾಯ್ ಹೇಳ್ತೀನಿ ನೋಡ್ರಿ. ಬಾಯ್ ಫ್ರೆಂಡ್ಸ್.